ಅಕ್ಷಯ್, ಓ ನೀನ್ ಇಲ್ಲಿದೀಯಾ? ನೀನು ಎದ್ದೆ ಇಲ್ವೇನೋ ಅಂತ ಅನ್ಕೊಂಡು ನಿನ್ ಹುಡ್ಕೊಂಡು ನಿನ್ ರೂಮ್ ಹತ್ರ ಹೋಗಿದ್ದೆ. ನೋಡ, ನಾನು ಬೆಳಿಗ್ಗೆ ಬೇಗನೆ ಎದ್ದೆ, ಅದು ಜ್ಯುವೆಲರಿ ಸಂಬಂಧಪಟ್ಟ ಡಿಸೈನ್ಸ್ ನೋಡ್ತಿದ್ದೆ. ವಾಯ್ಸಿ ಅಕ್ಕು, ಜ್ಯುವೆಲರಿ ಎಕ್ಸಿಬಿಷನ್ ಗೆ ಸಂಬಂಧಪಟ್ಟ ಹಾಗೆ ಡಿಸ್ಕಸ್ ಮಾಡೋದಕ್ಕೆ ಸಂಜೆ ಕೆಲವು ಸ್ಟಾಫ್ ಅನ್ನು ಬರೋದಕ್ಕೆ ಹೇಳಿದ್ದೀನಿ. ಅವ್ರ ಜೊತೆಗೆ ಕೆಲವು ವೆಂಡರ್ಸ್ ಬರ್ತಾ ಇದ್ದಾರೆ. ಇನ್ ಕೇಸ್ ನಿನ್ ಫ್ರೆಂಡ್ಸ್ ಏನಾದರೂ ಅದರಲ್ಲಿ ಇನ್ವಾಲ್ವ್ ಆಗೋ ಇದ್ರೆ ಜಸ್ಟ್ ಇನ್ಫಾರ್ಮ್ ದೆಮ್, ಸೋ ದಟ್ ದೇ ವಿಲ್ ಗೆಟ್ ದಿ ಎಕ್ಸ್ಪೀರಿಯನ್ಸ್ ಆಸ್ ವೆಲ್ ಆಸ್ ಎಕ್ಸ್ಪೋಸರ್, ರೈಟ್? ಡ್ಯಾಡ್, ನನ್ನ ಬಗ್ಗೆ ಇನ್ನೂ ತಿಳ್ಕೊಂಡಿಲ್ವಲ್ಲ, ನಾನು ಆಲ್ರೆಡಿ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದೀನಿ ಅವ್ರಿಗೆ. ಓಹ್ ಐ ಸಿ, ದಟ್ಸ್ ರಿಯಲಿ ನೈಸ್. ಓಕೆ ಕ್ಯಾರಿ ಆನ್. ಡ್ಯಾಡ್, ಬೈ ದಿ ವೇ, ಎಲ್ಲರೂ ಬರ್ತಾರೆ ಅಂದ್ರೆ ನೈಟಿಗೆ ಡಿನ್ನರ್ ಅರೇಂಜ್ ಮಾಡಬೇಕು ಅನ್ಸುತ್ತೆ. ಮಾಮ್ಗೆ ಏನಾದ್ರೂ ಹೆಲ್ಪ್ ಮಾಡ್ಬೇಕಿತ್ತ? ಅಕ್ಕು, ಯು ಡೋಂಟ್ ವರಿ ಅಬೌಟ್ ದಟ್, ಅಮ್ಮ ಅದನ್ನ ಹ್ಯಾಂಡಲ್ ಮಾಡ್ತಾಳೆ, ಯು ನೋ ಶಿ ಇಸ್ ಗುಡ್ ಇನ್ ದಟ್. ಓಕೆ ಬಾಯ್. ಓಕೆ ಡ್ಯಾಡ್, ಬಾಯ್. ಬನ್ನಿ ಕುತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ, ನನ್ನ ಕೆಲಸ ಮುಂದುವರಿಲಿ. ಏನಾದರೂ ಮಾತಾಡೋದಿತ್ತ ಅತ್ತೆ? ಅದು ಮದುವೆಗೆ ಇನ್ನು ಮೂರೇ ದಿನ ಇದೆ, ಎಲ್ಲ ತಯಾರಿ ಆಗತ್ತಾ? ಯಾಕತ್ತೆ ಟೆನ್ಷನ್ ಮಾಡ್ಕೊಳ್ತಿದ್ದೀರಾ? ನಾನೀಗಾಗಲೇ ಏನೇನು ಕೆಲಸನ ಯಾವಾಗ ಯಾವಾಗ ಮಾಡಬೇಕು ಅಂತ ಲೀಸ್ಟ್ ಮಾಡ್ಕೊಂಡಿದ್ದೀನಿ. ಆದರೆ ಒಂದೇ ಒಂದು ಕೆಲಸ ಈಗ ಅರ್ಜೆಂಟಾಗಿ ಆಗಬೇಕಾಗಿದೆ, ಒಬ್ಬ ಈವೆಂಟ್ ಮ್ಯಾನೇಜರ್ನ ಬುಕ್ ಮಾಡಬೇಕು. ನಾನು ಅವನಿಗೆ ನಮ್ಮ ಶಾಸ್ತ್ರ ಸಂಪ್ರದಾಯನ ಹೇಳಿದರೆ ಸಾಕು, ಮಿಕ್ಕಿದ ಅರೇಂಜ್ಮೆಂಟ್ಸ್ನೆಲ್ಲ ಅವರೇ ಮಾಡ್ತಾರೆ. ನಾಳೆಯಿಂದನೇ ಎಲ್ಲ ಶುರು ಆಗಬೇಕು. ಆಗತ್ತಾ? ಖಂಡಿತ ಆಗತ್ತೆ ಅತ್ತೆ. ನಾಳೆ ಮೆಹಂದಿ ಶಾಸ್ತ್ರಕ್ಕೆ, ನಾಡಿದ್ದು ಅರಿಶಿನ ಶಾಸ್ತ್ರಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನಾನು ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ನನಗೆ ರಮ್ಯ ಕೂಡ ಹೆಲ್ಪ್ ಮಾಡ್ತಿದ್ದಾಳೆ. ಶ್ರೀವಿದ್ಯಾ, ಅಲ್ಲೇನು ಮಾಡ್ತಾ ಇದೀಯಾ? ಬಾ ಒಳಗೆ, ಏನೋ ಮಾತಾಡಬೇಕಿತ್ತ? ಅಮ್ಮ, ಅಮ್ಮ, ಒಂದು ವಿಷಯವಾಗಿ ನಿಮ್ಮ ಹತ್ರ ಪರ್ಮಿಷನ್ ತಗೋಬೇಕಿತ್ತು. ಪರ್ಮಿಷನ್? ಯಾವ ವಿಷಯಕ್ಕೆ? ಅಮ್ಮ, ನಾನು ಈ ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀನಿ, ಸಮರ್ ಅವರು ಆ ರೂಮ್ ಬಿಟ್ಟು ಹೊರಗಡೆ ಹೋಗಿದ್ದೆ ನೋಡಿಲ್ಲ. ಸೂರ್ಯನ್ ಬೆಳಕಂದ್ರೆ ಅವ್ರಿಗೆ ಭಯನಾ? ಹೌದು, ಅವನು ಹೊರಗಿನ ಪ್ರಪಂಚ ನೋಡಿ ಎಷ್ಟೋ ವರ್ಷಗಳು ಆಗೋಬಿಟ್ಟಿದೆ. ಅದಕ್ಕೆ ಅಮ್ಮ, ಅವ್ರ ಮದ್ವೆ ಆಗ್ಬೇಕಂದ್ರೆ ಹೊರಗಡೆ ಬರ್ಲೇಬೇಕಲ್ವಾ? ಏನ್ ಮಾಡ್ಬೇಕು ಅಂತ ಇದೀಯಾ? ಈಗ್ಲೇ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗಿ ಸೂರ್ಯನ ಕಿರಣಕ್ಕೆ ಅವ್ರ ಮೈ ಒಡ್ಡೋ ಹಾಗೆ ಮಾಡಿದ್ರೆ ಅವ್ರಿಗೂ ಬೆಳಕಿನ ಅಭ್ಯಾಸ ಆಗುತ್ತೆ ಅಂತ ಅನ್ನಿಸ್ತು. ನಿನ್ ಯೋಚನೆ ಸರಿಯಾಗಿದೆ, ನನ್ ಪರ್ಮಿಷನ್ ಏನ್ ಬೇಕಾಗಿಲ್ಲ. ನೀನ್ ಅವನನ್ನ ಧಾರಾಳವಾಗಿ ಕರ್ಕೊಂಡು ಹೋಗು, ನಂದೇನು ಅಭ್ಯಂತರ ಇಲ್ಲ. ನಾವು ಅವನನ್ನ ಹೊರಗೆ ಕರ್ಕೊಂಡ್ ಬರೋದಕ್ಕೆ ತುಂಬಾ ಪ್ರಯತ್ನ ಪಟ್ವಿ, ಆದ್ರೆ ಆಗ್ಲಿಲ್ಲ. ನೀನ್ ಮನಸ್ಸು ಮಾಡಿದ್ರೆ ಆಗ್ಬಹುದು ಏನು, ಕರ್ಕೊಂಡು ಹೋಗು. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್. ಮತ್ತೆ ಅನವಶ್ಯಕವಾಗಿ ಬೇಡದಿರೋ ರಿಸ್ಕ್ನ ಮೈ ಮೇಲೆ ಹೇಳ್ಕೊಳ್ತಾ ಇದೀವಿ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ? ಸೂರ್ಯನ್ ಕಿರಣ ಅವ್ನ ಮೈ ಮೇಲೆ ಬೀಳ್ತಿದ್ದಾಗೆ ಅವನು ಮತ್ತೆ ಹೈಪರ್ ಆಗ್ಬಿಟ್ರೆ? ನೀನ್ ಯೋಚನೆ ಮಾಡೋದನ್ನ ಬಿಡು, ಶ್ರೀವಿದ್ಯಾ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ, ಅವಳೆಲ್ಲ ಶಕ್ತಿ ಇದೆ. ಇಷ್ಟು ದೊಡ್ಡ ಮನೆ ಸೊಸೆ ಆಗಿರೋ ಮೊದಲನೇ ಹೆಜ್ಜೆ ದಾಟ್ಕೊಂಡ್ಬಿಟ್ಟೆ. ಇನ್ನು ಈ ಮನೇನ, ಇಲ್ಲಿರೋ ಪ್ರತಿಯೊಂದನ್ನು ಅನುಭವಿಸೋದಕ್ಕೆ ಉಳಿದಿರೋದು ಇನ್ನು ಒಂದೇ ಹೆಜ್ಜೆ, ಅದು ಸದ್ಯದಲ್ಲೇ ಆಗೋಗತ್ತೆ. ಆಮೇಲೆ ಈ ಅರಮನೆ ನಂದೇ. ಚೆನ್ನಾಗಿದೆ ಅಲ್ವಾ ಈ ಮನೆ? ಹಾ, ತುಂಬಾ ಚೆನ್ನಾಗಿದೆ. ಏನನ್ಸುತ್ತೆ ಈ ಮನೆ ನೋಡ್ತಿದ್ರೆ ನಿನ್ಗೆ? ಹೇಳು, ಪರವಾಗಿಲ್ಲ. ಈ ಮನೆ ನೋಡ್ತಿದ್ರೆ ನಿನ್ಗೆ ಏನನ್ಸುತ್ತೆ? ಈ ಮನೆ ನೋಡ್ತಾ ಇದ್ರೆ ಈ ಮನೇಲಿರೋರ್ ಮನ್ಸ್ ತರಾನೇ ತುಂಬಾ ವಿಶಾಲವಾಗಿದೆ ಅನ್ಸುತ್ತೆ ಆಂಟಿ. ಸರಿ ಆಂಟಿ, ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಋಷಿ, ನೀನು ಈ ಮನೆಗ್ ಬಂದಾಗಿಂದ ನಾನ್ ನಿನ್ ಜೊತೆ ಸರಿಯಾಗಿ ಮಾತಾಡಕ್ಕೆ ಆಗಿಲ್ಲ, ಕೂತ್ಕೊಂಡು ಮಾತಾಡೋಣ ಬಾ. ಅಯ್ಯೋ, ಅದಕ್ಕೇನಂತ ಆಂಟಿ,
ನೆಕ್ಸ್ಟ್ ಟೈಮ್ ಖಂಡಿತ ಕುತ್ಕೊಂಡು ಮಾತಾಡೋಣ. ನಾನು ಇನ್ನು ಬರ್ತೀನಿ. ಯಾಕೆ ಇಷ್ಟೊಂದು ಹೆದರ್ಕೋತಿದ್ಯಾ? ಯಾಕೆ ನನ್ನ ಜೊತೆ ನಾಚ್ಕೋತಾ ಇದೀಯಾ? ನನ್ನ ರೂಮ್ಗೆ ಹೋಗಿ ಮಾತಾಡೋಣ ಬಾ. ಅಲ್ಲ ಆಂಟಿ, ಅದು ಬಾ ನನ್ನ ರೂಮ್ಗೆ ಹೋಗಿ ಮಾತಾಡೋಣ. ಬಾ ನೀನು. ತಣ್ಣಗೆ ಬರ್ತಾ ಇರೋ ಗಾಳಿನ ಸೇವನೆ ಮಾಡಬೇಕು, ಗಾರ್ಡನ್ ಅಲ್ಲಿರೋ ಹೂನ ನೋಡಬೇಕು, ಅದ್ರ ಸುವಾಸನೆ ಹೀರ್ತಾ ಆ ಹೂಗಳ ಸುತ್ತ ಸುತ್ತಾಡ್ತಾರ ಕಲರ್ ಕಲರ್ ಚಿಟ್ಟೆಗಳನ್ನ ನೋಡ್ತಾ ನೋಡ್ತಾ ಆಹಾ ಪ್ರಪಂಚ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ನಾವು ಅದ್ರೊಳಗೆ ಒಬ್ಬರಾಗಿ ಹಾಗೆ ಕಳ್ದೋಗ್ಬಿಡ್ಬೇಕು. ನನಗದ್ ಯಾವ್ದು ಇಷ್ಟ ಇಲ್ಲ. ನಾನು ಈ ರೂಮಲ್ಲಿ ಆಡ್ಬೇಕು. ಇದೇ ರೂಮಲ್ಲಿ ನಾಲ್ಕು ಗೋಡೆಗಳ ಮಧ್ಯ ಕರ್ಟನ್ ಹಾಕೊಂಡು ನಾವೇ ಉಸಿರಾಡ್ಬಿಟ್ಟಿರೋ ಬಿಸಿ ಗಾಳಿನ ಕುಟ್ಕೊಂಡು ನಮ್ಮ ಆರೋಗ್ಯ ಇನ್ನೂ ಹಾಳಾಗೋಗುತ್ತೆ. ಏನಿಲ್ಲ, ನೀನ್ ಒಂದ್ಸಲ ನನ್ ಜೊತೆ ಆಚೆ ಬಂದ್ ನೋಡು. ಅವಾಗ ನಿಂಗೆ ಎಷ್ಟು ಖುಷಿ ಆಗುತ್ತೆ, ನಿನ್ ಮೈಂಡ್ ಫ್ರೆಶ್ ಅನ್ಸುತ್ತೆ. ಆಮೇಲೆ ಚಿಟ್ಟೆ, ಸನ್, ಮೂನ್, ನಕ್ಷತ್ರ ಅದೆಲ್ಲ ಟಿವಿ ಆನ್ ಮಾಡಿದ್ರೆ ಇಲ್ಲೇ ಬರುತ್ತೆ. ಟಿವಿಲ್ ನೋಡಿದ್ರೆ ಏನ್ ಪ್ರಯೋಜನ ಫ್ರೆಂಡ್? ಅದನ್ ಮುಟ್ಟಕ್ ಆಗುತ್ತಾ? ಅದನ್ ಕೈಯಲ್ಲಿ ಹಿಡ್ಕೊಳಕ್ ಆಗುತ್ತಾ? ಇರು ಫ್ರೆಂಡ್. ಇಲ್ಲಿ ನೋಡು ಹೂ, ಇದನ್ ಮುಟ್ಲೂಬಹುದು, ಹಿಡಿಲೂಬಹುದು. ಈ ನಕಲಿ ಹೂಗೆ ಸುವಾಸನೆ ಇರುತ್ತಾ ನೋಡು. ಆದ್ರೆ ಹೊರಗಡೆ ಬೆಳ್ದಿರೋ ಹೂ ಆದ್ರೆ ಗಮ್ ಅಂತ ಸುವಾಸನೆ ಇರುತ್ತೆ. ಗಮ್ ಅಂತ ಅನ್ಬೇಕಾ? ತಾಳು. ಎಷ್ಟು ಗಮ್ ಅಂತ ಇದೆ ನೋಡು ಫ್ರೆಂಡ್, ಎಷ್ಟು ಚೆನ್ನಾಗಿದೆ ಫ್ರಾಗ್ರೆನ್ಸು. ನೀನ್ ತುಂಬಾ ಬುದ್ಧಿವಂತ ಫ್ರೆಂಡ್. ನಾನು ನೇರವಾಗಿ ನನ್ಗೇನ್ ಇಷ್ಟ ಅಂತ ಹೇಳ್ತೀನಿ. ನನ್ ಮಾತು ಕೇಳ್ತೀಯ ಫ್ರೆಂಡ್? ಹೇಳು. ನನ್ಗೇನ್ ಇಷ್ಟ ಅಂದ್ರೆ ನನ್ ಬೆಸ್ಟ್ ಫ್ರೆಂಡ್ ಈ ರೂಮಿಂದ ಹೊರಗ್ ಬರ್ಬೇಕು, ಸೂರ್ಯನ್ ನೋಡ್ಬೇಕು, ಫ್ರೆಶ್ ಗಾಳಿ ಕುಡಿಬೇಕು ಅಂತ ಆಸೆ. ಬರ್ತೀಯಾ? ಇಲ್ಲ, ನಮ್ ಬರೋದಿಲ್ಲ. ನೀನ್ ನನ್ ಜೊತೆ ಬರ್ದೆ ಹೋದ್ರೆ ನಾನು ನಿನ್ ಜೊತೆ ಆಟಾಡಲ್ಲ. ಮಾತಾಡಲ್ವಾ? ನನ್ ಮಾತ್ ಕೇಳಲ್ವಾ ನೀನು? ಸರಿ ಬೇಡ ಬಿಡು, ನೀ ನನ್ ಮಾತ್ ಕೇಳಿಲ್ಲ ಅಂದ್ರೆ ನಾನು ಹೊರಗಡೆ ಹೋಗ್ತೀನಿ. ನೀನೇ ಗೆದ್ದೆ, ನಾನೇ ಸೋತೆ. ನಿನ್ ಇಷ್ಟದಂತೆ ಆಗ್ಲಿ, ನಾವ್ ಒಳಗಡೆನೆ ಆಟಾಡೋಣ. ನಿಜವಾಗ್ಲು? ನಿಜವಾಗ್ಲು. ನಾವೀಗ ಯಾವ ಆಟಾಡೋಣ? ಜೂಟ್ ಆಟಾಡೋಣ. ಚೆನ್ನಾಗಿರತ್ತೆ, ಅದನ್ನೇ ಆಟಾಡೋಣ, ನಂಗೂ ಇಷ್ಟ. ಹಾಗಾದ್ರೆ ಮೊದ್ಲು ನೀ ನೋಡು, ನಾನ್ ಹಿಡಿತೀನಿ, ಸರಿನಾ? ಈಗ ನಾನ್ ನೋಡ್ತೀನಿ, ನೀನ್ ಹಿಡಿ. ಆಯ್ತು, ಓದು. ಕಣ್ಣು ಮುಚ್ಕೊಂಡಿದ್ಯಾ? ಕೈ ತೆಗಿ ಫ್ರೆಂಡ್. ಹೆದ್ರಕೋಬೇಡ, ಕಣ್ಣು ಬಿಡು. ನೋಡು ಈ ಗಾರ್ಡನ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಫ್ರೆಂಡ್,
ಈ ಹೂ ಎಷ್ಟು ಚೆನ್ನಾಗಿದೆ ಅಂತ